ಕರ್ನಾಟಕ ರಾಜ್ಯ ಸರ್ಕಾರ ಎಲೆಕ್ಟ್ರಿಕ್ ಬಿಲ್ನ ಹೆಚ್ಚಿಗೆ ಮಾಡಿದೆ, ಯೂನಿಟ್ಗೆ 40 ರೂಪಾಯಿ ಹೆಚ್ಚಿಗೆ ಮಾಡಿದೆ. ಇದನ್ನು ಖಂಡಿಸಿ ಆಮ್ ಆದ್ಮಿ ಪಕ್ಷ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು, ಇಷ್ಟೊತ್ತಿನ ಪ್ರತಿಭಟನೆಯನ್ನು ಮಾಡಿದ್ವಿ. ಆಮ್ ಆದ್ಮಿ ಸರ್ಕಾರ ದೆಹಲಿಯಲ್ಲಿ ಏನಿದೆ, ಇವತ್ತಿನ ದಿನ 200 ಯೂನಿಟ್ನ ಫ್ರೀ ಆಗಿ ಕೊಡ್ತಾ ಇದ್ದೀವಿ. 200 ಯೂನಿಟ್ಟಿಂದ 400 ಯೂನಿಟ್ ಏನು ಖರ್ಚು ಮಾಡ್ತಾರೆ ಅಂಥ ಗ್ರಾಹಕರಿಗೆ ಅರ್ಧ ಬೆಲೆಯನ್ನು ಸಬ್ಸಿಡೈಸ್ಡ್ ರೇಟಲ್ಲಿ ಎಲೆಕ್ಟ್ರಿಸಿಟಿನ ಕೊಡ್ತಾ ಇದ್ದೀವಿ. ಇದೇನು ಇದ್ರ ಉದ್ದೇಶ ಅಂತಂದರೆ, ಸಾಮಾನ್ಯ ಜನರಿಗೆ ಎಲೆಕ್ಟ್ರಿಸಿಟಿದು ಅದು ಬೋಜ್ ಆಗಬಾರ್ದು, ಅವರ ತಲೆ ಮೇಲೆ ಇದೊಂದು ದೊಡ್ಡ ಭಾರ ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಆಮ್ ಆದ್ಮಿ ಪಕ್ಷ ಜನಸಾಮಾನ್ಯರ ಪರವಾಗಿ ಇದನ್ನ ಮಾಡ್ತಾ ಇದೆ. ಅದೇ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಪ್ರತಿ ಸತಿ 40 ರೂಪಾಯಿ, 50 ಪೈಸ, 60 ಪೈಸ ಹೀಗೆ ಹೈಕ್ ಮಾಡೋದ್ರಿಂದ ಪ್ರತಿ ತಿಂಗಳು ಸಾಮಾನ್ಯ ಜನರಿಗೆ ಇದು ಒಂದು ದೊಡ್ಡ ಹೊರೆ ಆಗ್ತಾ ಇದೆ. ಹೊರೆ ಆಗಬಾರ್ದು ಅಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಆಮ್ ಆದ್ಮಿ ಪಕ್ಷ ಇವತ್ತಿನ ದಿನ ಈ ಹೊರೆಯನ್ನು ಇಳಿಸ್ಬೇಕು. ಆಮ್ ಆದ್ಮಿ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಜನತೆ ಏನಾದರೂ ಆಶೀರ್ವಾದ ಮಾಡಿದ ಪಕ್ಷದಲ್ಲಿ 48 ಗಂಟೆ ಒಳಗಡೆ ಇಡೀ ರಾಜ್ಯದಲ್ಲಿ 200 ಯೂನಿಟ್ನ ಫ್ರೀ ಮಾಡ್ತಕ್ಕಂಥ ಒಂದು ಘೋಷಣೆ ಮುಖಾಂತರ ನಾವು ಮುಂದಿನ ಚುನಾವಣೆಗೆ ಹೋಗೋರಿದ್ದೀವಿ. ಮುಂದಿನ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ಜನ ಆಶೀರ್ವಾದ ಮಾಡಿದ ಪಕ್ಷದಲ್ಲಿ 48 ಗಂಟೆ ಎರಡು ದಿನದಲ್ಲಿ ಇಡೀ ರಾಜ್ಯದಲ್ಲಿ ಜನರಿಗೆ 200 ಯೂನಿಟ್ನ ಫ್ರೀಯಾಗಿ ಕೊಡ್ತಕ್ಕಂಥದ್ದು, 200ರಿಂದ 400 ಯೂನಿಟ್ ಏನು ಯೂಸ್ ಮಾಡ್ತಾರೆ ಎಲೆಕ್ಟ್ರಿಸಿಟಿ ಅವರಿಗೆ ಅರ್ಧ ಬೆಲೆಯಲ್ಲಿ ಸಬ್ಸಿಡೈಸ್ ರೇಟಲ್ಲಿ ಕೊಡ್ತಕ್ಕಂಥದ್ದನ್ನು ಕಾರ್ಯಕ್ರಮನ ಆಮ್ ಆದ್ಮಿ ಪಕ್ಷ ಮಾಡುತ್ತೆ ಅಂತ ಹೇಳಲಿಕ್ಕೆ.